ಹರೇ ಕೃಷ್ಣ. ನಮಸ್ಕಾರ, ನಾನು ಪರಶುರಾಮ್ ಬೆಟಗೇರಿ, ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದಿಂದ. ಶ್ರೀ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ 350ನೆಯ ಆರಾಧನಾ ಮಹೋತ್ಸವದ ಪವಿತ್ರ ದಿನಗಳಿವು. ರಾಯರ ಅನುಗ್ರಹ ಮಾಲಿಕೆಗಳು, ದಾಸರ ಸ್ತುತಿಗಳು, ರಾಯರನ್ನು ಸ್ತುತಿಸಿದ ಮಾಲಿಕೆಗಳನ್ನು ನಾವು ಪರಿಚಯಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಶ್ಯಾಮಸುಂದರದಾಸರ ಕೃತಿ ಗುರುರಾಯನೇ ಪಾಹಿ ಪಾಹಿ, ಕರುಣದಲ್ಲಿ ಬಾರೋ ನೀ ಬೇಗನೆ, ಈ ಕೃತಿಯ ಯಥಾಶಕ್ತಿ ಅನುವಾದವನ್ನು ಮಾಡಲು ಪ್ರಯತ್ನ ಮಾಡೋಣ. ಗುರುರಾಯನೇ ಪಾಹಿ ಪಾಹಿ, ಕರುಣದಲ್ಲಿ ಬಾರೋ ನೀ ಬೇಗನೆ. ಶ್ರೀ ಮಂತ್ರಾಲಯ ಗುರು ಸಾರ್ವಭೌಮರೇ, ನಮ್ಮನ್ನು ಕಾಪಾಡಿರಿ, ನಾವು ನಿಮ್ಮ ಬಳಿಯಲ್ಲಿ ಶರಣಾಗಿ ಬಂದಿದ್ದೇವೆ, ನಮಗೆ ಕರುಣೆಯನ್ನು ತೋರಿಸಿರಿ, ದಯವಿಟ್ಟು ಬೇಗನೆ ಬಂದು ನಮಗೆ ದರ್ಶನವನ್ನು ಕೊಡಿರಿ. ಮೊದಲನೆಯ ನುಡಿ: ದಯಾಸಾಗರ ಭಯದೂರ ಧೀರ ಸುಯಮೇಂದ್ರ ಪ್ರಿಯ. ಶ್ರೀರಾಯರು ಭಕ್ತಜನರ ಮೇಲೆ ಅಪಾರ ದಯೆಯುಳ್ಳವರು. ಅವರು ಭಕ್ತರಿಗೆ ಒದಗಿರುವ ಎಲ್ಲ ರೀತಿಯ ಭಯಗಳನ್ನು ಪರಿಹರಿಸುವಂತಹ ಧೀರರಾಗಿರುತ್ತಾರೆ. ಸಂಸಾರ ಭಯವು ಅತ್ಯಂತ ಘೋರ ಮತ್ತು ಭೀಕರ. ಭಕ್ತರಿಗೆ ಈ ಜನ್ಮದಲ್ಲಿ ಬಂದೊದಗುವ ಎಲ್ಲ ಕಷ್ಟಗಳನ್ನು ಪರಿಹರಿಸಿ, ಜ್ಞಾನಭಕ್ತಿ ವೈರಾಗ್ಯಗಳನ್ನು ಹೆಚ್ಚು ಹೆಚ್ಚು ಕರುಣಿಸಿ ಅವರ ಸಂಸಾರ ಸಾಗರದ ಭಯವನ್ನೂ ದೂರ ಮಾಡುತ್ತಾರೆ ನಮ್ಮ ಮಂತ್ರಾಲಯ ಗುರು ಸಾರ್ವಭೌಮರು. ಸುಯಮೇಂದ್ರ ತೀರ್ಥರು ಶ್ರೀ ಶ್ಯಾಮಸುಂದರ ದಾಸರ ಸಮಕಾಲೀನರಾಗಿದ್ದು ಶ್ರೀರಾಯರ ಪೀಠದಲ್ಲಿ ಅಲಂಕರಿಸಿದ್ದರು. ಮಹಾನ್ಯತೆಗಳಾಗಿದ್ದರು. ಅವರು ರಾಯರನ್ನು ಬಹುವಾಗಿ ಪೂಜಿಸುತ್ತಿದ್ದರು ಎಂಬ ವಿಷಯವನ್ನು ಇಲ್ಲಿ ಶ್ಯಾಮಸುಂದರ ದಾಸರು ನಮಗೆ ನೆನಪಿಗೆ ಕೊಡುತ್ತಲಿದ್ದಾರೆ. ಎರಡನೆಯ ನುಡಿ: ಮಂತ್ರಾಲಯ ಆಲಯ ಧ್ವಾಂತಾರಿ ತೇಜ ಶಾಂತದಿ ಶೀಲಾ. ಮಂತ್ರಾಲಯ ಮಹಾಕ್ಷೇತ್ರದಲ್ಲಿ ಉಪಸ್ಥಿತರಿದ್ದು ಭಕ್ತರಿಗೆ ಬಹುಶಾಂತರಾಗಿದ್ದು ಅನುಗ್ರಹಿಸುತ್ತಾ ಬರುತ್ತಲಿದ್ದಾರೆ ನಮ್ಮ ಗುರುರಾಯರು. ಹಾಗೆಯೇ ದುಷ್ಟರಿಗೆ ಅವರು ಕಠಿಣರೂ ಹೌದು. ಅನೇಕ ಕುಹಿಗಗಳು ಅವರನ್ನು ಕೆಣಕಿ ನಾಶವಾದ ದುಷ್ಟಾಂತಗಳನ್ನು ನಾವು ಅವರ ಚರಿತ್ರೆಯಲ್ಲಿ ಕೇಳುತ್ತಲಿದ್ದೇವೆ. ಗುರುರಾಯರನ್ನು ನಂಬಿ ಬಂದಂಥವರಿಗೆ ಗುರುಗಳು ಸಂಶಯವಿಲ್ಲದೆಯೇ ಅನುಗ್ರಹಿಸುತ್ತಾರೆ. ಅನೇಕ ದುಷ್ಟಾಂತಗಳನ್ನು ನಾವು ಈ ಒಂದು ಜೀವನದಲ್ಲಿ ಕಾಣುತ್ತಲಿದ್ದೇವೆ. ಮೂರನೆಯ ನುಡಿ: ವರ ಶ್ಯಾಮ ಸುಂದರ ನಂಗ್ರಿಯ ನೆರೆ ಪೂಜಿಸುವ ಶ್ರೀ ರಾಘವೇಂದ್ರ. ರಾಯರು ಶ್ರೀ ಶ್ಯಾಮಸುಂದರ ನಾಮಕನಾದಂಥ ಶ್ರೀಹರಿಯ ಪಾದಾರಾಧಕರಾಗಿದ್ದಾರೆ ಗುರುರಾಯರು. ಅಂತಹ ರಾಯರು ನಮ್ಮನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ಈ ಚಿಕ್ಕದಾದ ಪುಟ್ಟದಾದ ಕೃತಿಯಲ್ಲಿ ಶ್ಯಾಮಸುಂದರದಾಸರು ರಾಯರನ್ನು ಪ್ರಾರ್ಥಿಸಿದ್ದಾರೆ, ರಾಯರ ಭಜನೆಯನ್ನು ಮಾಡಿದ್ದಾರೆ. ಅಂತಹ ಮಹಾನುಭಾವರಾದಂಥ ರಾಯರು ಈ ಒಂದು ತಮ್ಮ 350ನೆಯ ಆರಾಧನಾ ಮಹೋತ್ಸವದ ಈ ವರ್ಷದಂದು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ, ಎಲ್ಲರಿಗೂ ಜ್ಞಾನಭಕ್ತ ವೈರಾಗ್ಯಗಳನ್ನು ಕೊಡಲಿ. ನಮ್ಮ ಭಾರತ ಖಂಡವು ಸುಭಿಕ್ಷಾ ದೇಶವಾಗಲಿ. ನಮ್ಮ ಭಾರತ ದೇಶವು ಜಗತ್ತಿನಲ್ಲಿಯೇ ಮಾದರಿಯ ದೇಶವಾಗಲಿ. ನಮ್ಮನ್ನು ಆಳುವವರಿಗೂ, ನಮ್ಮ ಎಲ್ಲ ಒಂದು ಪ್ರಜೆಗಳಿಗೂ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ. ಎಲ್ಲರೂ ಬುದ್ಧಿವಂತರಾಗಲಿ, ಎಲ್ಲರೂ ಪರಸ್ಪರವಾಗಿ ಸಹಕಾರದಲ್ಲಿ ತಂತೆ ಇರುವಂತಾಗಲಿ ಅಂತ ವರವನ್ನು ರಾಯರು ಕೊಡಲಿ ಎಂದು ನಾವು ಪ್ರಾರ್ಥನೆಯನ್ನು ಮಾಡೋಣ. ಇದು ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದ ಒಂದು ಪ್ರಯತ್ನ. ನಾವು ಕಳೆದ 25 ವರ್ಷಗಳಿಂದ ಹರಿದಾಸ ಸಾಹಿತ್ಯದ ಸೇವೆಯನ್ನು ಸಲ್ಲಿಸುತ್ತಲಿದ್ದೇವೆ. ಅನೇಕ ರೀತಿಯ ದಾಸ ಸಾಹಿತ್ಯದಲ್ಲಿ ಅನೇಕ ಪರೀಕ್ಷೆಗಳನ್ನು ನಾವು ನಡೆಸುತ್ತಾ ಬಂದಿದ್ದೇವೆ. ದಾಸರ ಕೃತಿಗಳು, ದಾಸರ ಜೀವನ ಚರಿತ್ರೆ, ಮಹಾಭಾರತ, ರಾಮಾಯಣ, ಹರಿಕಥಾಮೃತ ಸಾರ, ಭಗವದ್ಗೀತೆ, ಭಾಗವತ ಇತ್ಯಾದಿ ಕೃತಿಗಳಲ್ಲಿ ನಾವು ಡಿಪ್ಲೊಮಾ ಪರೀಕ್ಷೆಗಳನ್ನು, ದಾಸಾಹಿತ್ಯದಲ್ಲಿ BA, MA, MPhil, PhD ಕೂಡ ಮಾಡುವವರಿಗೆ ನಾವು ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಕೊಡುತ್ತಲಿದ್ದೇವೆ. ಇದು ನಮ್ಮ ವಿದ್ಯಾಲಯದ ಯೂಟ್ಯೂಬ್ ಚಾನಲ್ ಆಗಿರುತ್ತದೆ. ಬನ್ನಿ, ನಮಗೆ ಸಾವಿರಕ್ಕಿಂತ ಅಧಿಕ ಜನರು ನಮಗೆ ಸಬ್ಸ್ಕ್ರೈಬ್ ಆಗಬೇಕಾಗಿದೆ. ದಯವಿಟ್ಟು ತಾವು ಈ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ತಮ್ಮ ಬಂಧು ಬಳಗ ಸ್ನೇಹಿತರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಎಂದು ಪ್ರಾರ್ಥಿಸುತ್ತೇವೆ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.